ತಮಿಳುನಾಡು ಭಾಗದಲ್ಲಿ ಈ ಮಿಚಾಂಗ್ನ ರೌದ್ರಾವತಾರ ತಣ್ಣಗಾಗುವ ಲಕ್ಷಣಗಳೇ ಕಂಡು ಬರ್ತಲ್ಲ. 12ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ ಮಿಚಾಂಗ್ ಸೈಕ್ಲೋನ್ಗೆ. ತಮಿಳುನಾಡಿನ ಬಳಿಕ ಆಂಧ್ರದ ಮೇಲೆ ಇದೀಗ ಈ ಸೈಕ್ಲೋನ್ನ ಎಫೆಕ್ಟ್ ತಟ್ಟಿದೆ. ದೇಗುಲ ನಗರಿ ತಿರುಪತಿ ತಿರುಮಲದಲ್ಲಿ ಭಾರಿ ಅವಾಂತರ, ಭಕ್ತರು ಸಿಗಾಕೊಂಡು ಪರದಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳು ಮುಳುಗಡೆಯಾಗಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದು ರೀತಿ ಸಾವನ್ನಪ್ಪಿದವರ ಸಂಖ್ಯೆ ನೋಡಿ 12ಕ್ಕೆ ಏರಿಕೆ ಆಗಿದೆ ತಮಿಳುನಾಡಿನಲ್ಲಿ. ಇದೀಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಈಗ ಜನ ನಿಟ್ಟುಸಿರು ಬಿಡ್ತಾ ಇದ್ದಾರೆ, ಬಟ್ ಅದರ ಪರಿಣಾಮ ಮಾತ್ರ ಕಡಿಮೆಯಾಗೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮಿಚಾಂಗ್ ಸೈಕ್ಲೋನ್ಗೆ ಬಲಿಯಾದವರ ಸಂಖ್ಯೆ 12ಕ್ಕೆ ಏರಿಕೆ ಆಗಿದೆ. ತಮಿಳುನಾಡನ್ನ ಬಿಟ್ಟು ಈಗ ಆಂಧ್ರಕ್ಕೆ ಶಿಫ್ಟ್ ಆಗಿದೆ ಈ ಸೈಕ್ಲೋನ್. ಇಲ್ಲೂ ಕೂಡ ಬಹಳ ಏನು ಕಡಿಮೆ ಅವಾಂತರಗಳನ್ನು ಮಾಡ್ತಾ ಇಲ್ಲ. ದೇಗುಲ ನಗರಿ ತಿರುಪತಿ ತಿಮ್ಮಪ್ಪನಿಗೂ ಕೂಡ ಜಲ ದಿಗ್ಬಂಧನ, ಗಾಳಿ, ಸುತ್ತಲೂ ಬಿರುಗಾಳಿ, ಮಳೆ, ಭಕ್ತರು ಒಂದು ರೀತಿ ಪಡಬಾರದ ಅವಾಂತರವನ್ನು ಅಥವಾ ಪಾಟೀಲನ್ನು ಪಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳು ಮುಳುಗಡೆ ಆಗ್ತಾ ಇದೆ, ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ನೀವು ಲೆಕ್ಕ ಹಾಕಿ, ಗಾಡಿಯಲ್ಲಿ 60-70 ಸ್ಪೀಡಲ್ಲಿ ಹೋದ್ರೇ ತುಂಬ ಸ್ಪೀಡ್ ಅಂದ್ಕೊಳ್ತೀವಿ, ಅಂಥದ್ರಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಿರುಗಾಳಿ ಸಹಿತ ಮಳೆ ಅಂದರೆ ಜನ ಬದುಕೋದುಂಟೆ ಅಲ್ಲಿ, ಸಾಧ್ಯನಾ ನೋಡಿ? ಅಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಿರುಗಾಳಿ ಬೀಸ್ತಾ ಇದೆ, ಪ್ಲಸ್ ಮಳೆ ಸೇರ್ತಾ ಇರೋದ್ರಿಂದ ಎರಡೂ ಕೂಡ ಜನರನ್ನ ಹೈರಾಣ ಆಗಿಸ್ಬಿಟ್ಟಿದೆ. ಎಂತೆಂಥ ಆಳೆತ್ತರದ ಮರಗಳೇ ಬಿದ್ದು ಹೋಗ್ತಾ ಇದೆ, ಪಲ್ಟಿ ಆಗ್ತಾ ಇದೆ, ವಿದ್ಯುತ್ ಕಂಬಗಳು ಕೂಡ ದರಶಾಹಿ ಆಗ್ತಾ ಇದೆ. ತಮಿಳ್ನಾಡು ಆಯಿತು, ಈಗ ಆಂಧ್ರಕ್ಕೆ ಶಿಫ್ಟ್ ಆಗಿದೆ ನೋಡಿ. ಅಲ್ಲಿ ಸುಂಟರ್ ಗಾಳಿ ಯಾವ ರೀತಿಯಾಗಿ ಬೀಸ್ತಾ ಇದೆ ಅಂತ, ವೆಹಿಕಲ್ನಲ್ಲಿ ರಸ್ತೆಯಲ್ಲಿ ಮೂವ್ ಆಗ್ತಾ ಇರ್ತಾರಲ್ಲ ಅವರೇ ಪಲ್ಟಿಯಾಗಿ ಬೀಳ್ತಾ ಇದ್ದಾರೆ, ಆ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಅದಕ್ಕೆ ಹೇಳಿದ್ದು ಕಾರ್ನಲ್ಲೇ ತಗೊಳ್ಳಿ ಎಕ್ಸಾಂಪಲ್, ಟೂ ವೀಲರ್ ಬಿಟ್ಟಾಕೋಣ, ಈ 60-70 ಸ್ಪೀಡಲ್ಲಿ ಹೋದ್ರೇ ಅಬ್ಬಬ್ಬ ಅಂತೀವಿ ನಾವು. ಅಂಥದ್ರಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಮಳೆ ಪ್ಲಸ್ ಬಿರುಗಾಳಿ ಎರಡೂ ಕೂಡ ಸೇರಿ ಜನರನ್ನ ಹೈರಾಣ ಆಗಿಸ್ಬಿಟ್ಟಿದೆ. ಭಾನುವಾರದಿಂದ ಕೂಡ ಈ ಚೆನ್ನೈ ಒಂದು ತಮಿಳ್ನಾಡಲ್ಲಿ ಭಾನುವಾರದಿಂದ ಸುರಿತಾ ಇರೋದು ನಿರಂತರವಾಗಿ ಗಾಳಿ ಪ್ಲಸ್ ಮಳೆ. ಮೊದಲಿಗೆ ನಾವು ಯಾವ್ಯಾವ ಭಾಗದಲ್ಲಿ ಏನೇನು ಅವಾಂತರ ಆಗಿದೆ ನೋಡೋಣ. ದೃಶ್ಯ ಒಂದು, ತಿರುಪತಿಗೆ ಜಲ ದಿಗ್ಬಂಧನ. ಬರೀ ಮಳೆ ನೀರು ಆವರಿಸ್ತಾ ಇಲ್ಲ, ಸುತ್ತಮುತ್ತಲೂ ಕೂಡ ಗಾಳಿ ಪ್ಲಸ್ ಮಳೆ ಪ್ರವಾಸಿಗರನ್ನು ಅದರಲ್ಲೂ ಭಕ್ತರನ್ನು ಹೈರಾಣ ಆಗಿಸಿದೆ. ತಿರುಪತಿಗೂ ಕೂಡ ಜಲ ದಿಗ್ಬಂಧನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಈ ರೀತಿಯ ಚಿತ್ರಣ ಆಂಧ್ರ ಪ್ರದೇಶದಲ್ಲಿ, ಅದರಲ್ಲೂ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿರುವಂಥದ್ದು. ಯಾವ ದೇವರನ್ನೂ ಬಿಡ್ತಿಲ್ಲ, ಮನುಷ್ಯರನ್ನು ಬಿಡ್ತಿಲ್ಲ, ಏನೂ ಬಿಡ್ತಿಲ್ಲ. ಒಂದಂತೂ ನಿಜ, ನಿರೀಕ್ಷೆಗೂ ಮೀರಿ ಅವಾಂತರವನ್ನು ಈ ಸೈಕ್ಲೋನ್ನ ಎಫೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದಂತೂ ನಿಜ. ಅಪಾರ್ಟ್ಮೆಂಟ್ಗಳು ಮುಳುಗಡೆ ಅಂತ ಒಂದು ಕಡೆ ನೋಡ್ತಾ ಇದ್ದೀವಿ, ಜನಜೀವನ ಅಸ್ತವ್ಯಸ್ತ ಅಂತ ನೋಡ್ತಾ ಇದ್ದೀವಿ, ಅದರ ನಡುವಲ್ಲಿ ತಿರುಪತಿಗೂ ಜಲ ದಿಗ್ಬಂಧನ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸುತ್ತಲೂ ಕೂಡ ನೀರು ಸುರಿತಾ ಇದೆ ಅಲ್ಲಿ ನೋಡಿ. ಇಲ್ಲಿ ಜಲಪಾತ, ಮಿನಿ ಜಲಪಾತವೇ ಸೃಷ್ಟಿಯಾಗ್ಬಿಟ್ಟಿದೆ. ಮಿಚಾಂಗ್ ಸೈಕ್ಲೋನ್ನ ಎಫೆಕ್ಟ್ ಇದು, ಬಿರುಗಾಳಿ ಪ್ಲಸ್ ಮಳೆಯ ಸಹಿತ ಈ ಒಂದು ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ಜನ. ದೂರದಿಂದ ನೋಡೋಕೆ ನಮಗೆ ಇಲ್ಲಿ ಕುತ್ಕೊಂಡು ಬಹಳ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ, ಬಟ್ ಜನರನ್ನು ಹೈರಾಣ ಆಗಿಡಿಸ್ತಾ ಇದೆ. ಒಂದು ಕಡೆ ಜಲಪಾತಗಳಿಗೆ ಜೀವಕಳೆ ತುಂಬಿದೆ ಅಂತ ಹೇಳ್ಬೋದು, ಇನ್ನು ಕೋಸ್ಟಲ್ ಗಾರ್ಡ್ ಸೈಡಲ್ಲಿ ಪರಿಸ್ಥಿತಿ ಹೀಗಿದೆ ನೋಡಿ. ಭೋರ್ಗರಿತಾ ಇದೆ ಸಮುದ್ರ, ಯಾವ ಪ್ರವಾಸಿಗರನ್ನು ಆ ಜಾಗಕ್ಕೆ ಬಿಡ್ತಾ ಇಲ್ಲ. ಅಲ್ಲೆಲ್ಲ ಇರುವಂಥವರು ರಕ್ಷಣಾ ಸಿಬ್ಬಂದಿಗಳು, ಯಾರು ಕೂಡ ಬರ್ದಲ್ಲೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ. ನೀವು ಲೆಕ್ಕ ಹಾಕಿ, ಇಲ್ಲಿ ತನಕ ಏನು ಅಲೆಗಳು ಅಪ್ಪಳಿಸ್ತಾ ಇತ್ತು, ಅದರಿಂದ 4-5 ಪಟ್ಟು ಹೈಟಾಗಿ ಅಲೆಗಳು ಅಪ್ಪಳಿಸ್ತಾ ಇದೆಯಂತ. ಇದು ಕೋಸ್ಟಲ್ ಗಾರ್ಡ್ನಲ್ಲಿ ನಿರಂತರವಾಗಿ ಕಳೆದ 2-3 ದಿನಗಳಿಂದ ಇದೇ ಪರಿಸ್ಥಿತಿಯ ಭಾಗದಲ್ಲಿರುವಂಥದ್ದು. ಹಾಗಾಗಿ ಯಾರಿಗೂ ಕೂಡ ಪ್ರವಾಸಿಗರನ್ನು ಇದೀಗ ಸಮುದ್ರ ತೀರಕ್ಕೆ ಬಿಡ್ತಾ ಇಲ್ಲ ನೋಡಿ. ಅಲ್ಲಿ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದೆ ಸಮುದ್ರ ಅಂತ, ಅದರಲ್ಲೂ ಬೆಳಗಿನ ಜಾವ 4-5 ಗಂಟೆ ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲೇ ಆಯ್ತೇನೋ ಅನ್ನೋ ಮಟ್ಟಕ್ಕೆ 2-3 ಕಿಲೋಮೀಟರ್ ಇದ್ದರೂ ಕೂಡ ಮನೆಗಳು ಇಲ್ಲೇ ಆಗ್ತಿದೆಯೇನೋ ಅನ್ನೋ ಸೌಂಡ್ ಕೇಳಿಸ್ತಾ ಇದೆಯಂತೆ.
ಇನ್ನು ಯಾವ ಗುಡಿಸಲನ್ನೂ ಬಿಟ್ಟಿಲ್ಲ, ಅಪಾರ್ಟ್ಮೆಂಟ್ಗಳನ್ನೂ ಬಿಟ್ಟಿಲ್ಲ, ಎಲ್ಲವೂ ಕೂಡ ಜಲಮಯ, ಜಲ ಪ್ರಳಯ ಅಂತಲೇ ಹೇಳ್ಬೋದು. ದೃಶ್ಯ 4 ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಜನ, ಅವರ ಪರಿಸ್ಥಿತಿ ಅಧೋಗತಿ, ಇದು ಬಹಳ ಮನ ಕಲುಕುವಂತಹ ಘಟನೆ. ಗರ್ಭಿಣಿ ಹಸು ಕರು ಹಾಕಿದೆ, ಪಾಪ ಅದು ಮಳೆ ನೀರಿನಲ್ಲಿ ನೋಡಿ. ಅಲ್ಲಿ ಯಾರೋ ಸುತ್ತ ಇದ್ದಂಥವರು ಸ್ಥಳೀಯರು ಸಹಾಯ ಮಾಡಿದ್ದಾರೆ. ಜಾನುವಾರುಗಳ ರಕ್ಷಣೆ, ಬರೀ ನಾವೇನೋ ಬಾಯಿದೆ ಹಶುವಾಗ್ತಿದೆ ಅಥವಾ ಮಳೆ ಚಳಿ ಅಂತ ಹೇಳ್ಕೋಬೋದು, ಮೂಕು ಪ್ರಾಣಿಗಳು ಏನು ಹೇಳುತ್ತೆ, ಮೂಕರು ಅದನ್ನೇ ಹೀಗಿದೆ. ಆ ಮಳೆ ನೀರಿನಲ್ಲೇ ಕರು ಹಾಕ್ಕೊಂಡಿದೆ ಅದು. ಮಗದೊಂದು ಕಡೆ ಸ್ಥಳೀಯರು ಜಾನುವಾರುಗಳ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದವರು ಈಗ ರೋಪ್ ಅನ್ನ ಬಳಸುವಂತಹ ರೋಪ್ವೇಯನ್ನ ನಿರ್ಮಾಣ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಲ್ಲಿ. ಯಾಕಂದ್ರೆ ನೀರಿನ ರಭಸ ಆಗಿದೆ, ಹಾಗೆ ನಡ್ಕೊಂಡು ಹೋಗ್ಬಿಡ್ತೀವಿ ನೀರಲ್ಲೇ ಅಂದ್ರೆ ಕೊಚ್ಕೊಂಡು ಹೋಗ್ತಾರಷ್ಟೇ. ಅದಕ್ಕೆ ಹಗ್ಗವನ್ನು ಆ ಕಡೆ ಭಾಗದಿಂದ ಈ ಬದಿ ಕಟ್ಟಿ ಅದ್ರ ಮುಖಾಂತರ ಈಜ್ಕೊಂಡು ಹೋಗ್ತಾ ಇದ್ದಾರೆ. ಆ ಮಗದೊಂದು ಕಡೆ ಅವ್ರು ಈಜ್ಕೊಂಡು ಹೋಗೋದು ಅಷ್ಟೊಂದು ಸುಲಭವಾಗಿಲ್ಲ ನೋಡಿ, ರೋಪ್ ಇದ್ರು ಕೂಡ. ಕಾರಣ ನೀರು ಇಳಿಮುಖವಾಗಿ ಹಾಗೆ ರಭಸವಾಗಿ ನುಗ್ತಾ ಇದೆ. ಬಹಳ ಡೇಂಜರ್ ಈ ತರ ಪರಿಸ್ಥಿತಿಗಳನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಹಗ್ಗ ಕಟ್ಟಿ ಜನರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ.